ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ನಾವು ಮೆಂಟಾಲಿಲಿಟಿ ಕ್ವಶನ್ ಪೇಪರ್ನ ಬಿಡಿಸ್ತಾ ಇದೆ ಆಫೀಸಲ್ಲಿ ಹಿಂದೆ ನಡೆದಂಥ ಕ್ವಶನ್ ಪೇಪರ್ನ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ ಬಿಡಿಸಿದ್ದೀನಿ ಎಲ್ಲೋ ಪ್ಲೇ ಲಿಸ್ಟ್ನಲ್ಲಿದ್ದಾವೆ ಎಲ್ಲ ವಿಡಿಯೋಗಳು ನೋಡ್ಕೊಳ್ಳಿ ಇವತ್ತು ಪಿ ಎಸ್ ಐ ಮೆಂಟಾಲಿಲಿಟಿ ಕ್ವಶನ್ಸು ಎರಡು ಸಾವಿರದ ಆರು ಪಿ ಎಸ್ ಐ ಮತ್ತು ಪಿ ಸಿ ಎರಡು ಕೂಡ ನಾವು ಏನು ಮಾಡೋಕ್ಕೊಪ್ಪ ಅಂದರೆ ಮೆಂಟಾಲಿಟಿ ಕ್ವೆಶನ್ಸ್ನ ಬಿಡಿಸ್ಕೋಬೇಕು ಈಗಾಗಲೇ ಪಿ ಎಸ್ ಐಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ ಎರಡು ಸಾವಿರದ ಆರನಲ್ಲಿ ನಡೆದಂಥ ಕ್ವಶನ್ ಪೇಪರ್ನಲ್ಲಿ ಎಷ್ಟು ಮೆಂಟಾಲಿಟಿ ಕ್ವೇಶನ್ಸ್ನ ಕೇಳಿದಾನ ಅಂತೇಳಿ ಈ ವಿಡಿಯೋನ ಹೆಣ್ಣತ್ತ ನೋಡಿಕೊಂಡ್ರೆ ಎಲ್ಲ ಕ್ವೇಶನ್ಸ್ಗಳ ಬಿ ಸುಲಭವಾಗಿ ಬಿಡಿಸ್ತಾ ಇರ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ನಡೆಸಿದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಣ್ಣೆ ನೋಡ್ರಿ ಬನ್ನಿ ಫಸ್ಟ್ ಕ್ವೇಶನ್ ಏನಿದೆ ಅಂತ ಕೇಳಿದಾಗ ಇಲ್ಲಿ ಕ್ವೇಶನ್ಸ್ ಕೇಳಿದ್ದಾನೆ ಒಂದು ಪರೀಕ್ಷೆಯಲ್ಲಿ ಮೂವತ್ತು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಗಣಿತದಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಹಾಗೂ ಹದಿನೈದು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಎರಡು ವಿಷಯಗಳಲ್ಲಿ ಫೇಲ್ ಆಗ್ತಾರೆ ಶೇಕಡಾವಾರು ಪಾಸ್ ಫಲಿತಾಂಶ ಎಷ್ಟು ಅಂತ ಕ್ವಶನ್ ಇದೆ ಇನ್ನು ಸಿಂಪಲ್ಲಾಗಿ ಯಾವ ರೀತಿ ಬಿಡಿಸ್ಕೋಬೇಕಪ್ಪ ಅಂದರೆ ವೆನ್ ನಕ್ಷೆ ಮೂಲಕ ಇದನ್ನು ಆನ್ಸರ್ನ ನಾವು ಮಾಡ್ಕೋಬೋದು ಯಾವ ರೀತಿಯಪ್ಪ ಅಂದರೆ ಒಂದನೇದು ಏನಿದೆಯಪ್ಪ ಅಂದರೆ ಒಂದು ಪರೀಕ್ಷೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎರಡು ವಿಷಯದಲ್ಲಿ ಫೇಲ್ ಆಗಿದ್ದಾರೆ ನೋಡ್ಕೋಬೇಕು ಎರಡೇ ವಿಷಯಗಳ ಕೇಳಿದ್ನಪ್ಪ ಅಂದ್ರೆ ನಾವು ಡೈಗ್ರಾಮ್ನ ಈ ರೀತಿ ಹಾಕೋಬೇಕು ಒಂದು ಮ್ಯಾಥ್ಸ ಇನ್ನೊಂದು ಇಂಗ್ಲೀಷ ಇದನ್ನ ಮ್ಯಾಥ್ಸನ್ನು ತಗೊಂಡ್ರೆ ಇದನ್ನು ಇಂಗ್ಲೀಷ್ ಅಂತ ತಿಳ್ಕೊಬೇಕು ನಾವು ಹೌದಾ ಇನ್ನು ನೆಕ್ಸ್ಟು ಏನಪ್ಪ ಅಂದರೆ ಗಣಿತದಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ ನೋಡ್ಕೊಡ್ರಿ ಗಣಿತದಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರಪ್ಪ ಅಂದರೆ ಟೋಟಲ್ ಇದಕ್ಕೂ ಮುಂಚೆ ಎರಡು ವಿಷಯದಲ್ಲಿ ಫೇಲ್ ಆದವರು ಎಷ್ಟು ಜನ ಇದ್ದಾರೆ ಎರಡು ವಿಷಯದಲ್ಲಿ ಗಣಿತ ಮತ್ತು ಇಂಗ್ಲೀಷ್ನಲ್ಲಿ ಎರಡು ವಿಷಯದಲ್ಲಿ ಫೇಲ್ ಆದವರು ಎಷ್ಟು ಜನ ಇದ್ದಾರಪ್ಪ ಸರ್ ಡಿಸ್ಟರ್ಬೆನ್ಸು ನೋಡ್ರಿ ಎರಡು ವಿಷಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತೇಳಿ ನೋಡಿದಾಗ ಹದಿನೈದು ಪರ್ಸೆಂಟೇಜ್ ಹದಿನೈದು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಏನಾಗಿದ್ದಾರಪ್ಪ ಅಂದರೆ ಎರಡು ವಿಷಯದಲ್ಲಿ ಫೇಲ್ ಆಗಿದ್ದಾರಪ್ಪ ಅಂದರೆ ಈ ಹದಿನೈದು ಪರ್ಸೆಂಟೇಜ್ನ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಸೆಂಟ್ರಲ್ ಬರ್ಕೋಬೇಕು ಓಕೆ ಈ ಹದಿನೈದು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಎರಡು ವಿಷಯದಲ್ಲಿ ಫೇಲ್ ಆಗಿದ್ದಾರೆ ಅಂದರೆ ಇದು ಮ್ಯಾಥ್ಸು ಮತ್ತು ಇದು ಇಂಗ್ಲೀಷ್ ಎರಡು ಕೂಡ ನಡುವೆ ಸೂಚಿಸುತ್ತೆ ಯಾವುದು ಎರಡು ವಿಷಯದಲ್ಲಿ ಫೇಲ್ ಆಗಿರ್ತಾರೆ ಹದಿನೈದು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಎರಡು ವಿಷಯದಲ್ಲಿ ಫೇಲ್ ಆದರೆ ಇನ್ನು ಮ್ಯಾಥ್ಸಲ್ಲಿ ಫೇಲ್ ಆದವರು ಎಷ್ಟು ಜನ ಇದ್ದಾರೆ ಮೂವತ್ತು ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ ಇಲ್ಲಿ ಮೂವತ್ತು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂದರೆ ಆಲ್ರೆಡಿ ಇಲ್ಲಿ ಹದಿನೈದು ಪರ್ಸೆಂಟೇಜ್ ಜನ ಇದ್ದಾರೆ ಇನ್ನೂ ಎಷ್ಟು ಜನ ಉಳಿದ್ರು ಮೂವತ್ತರ ಹದಿನೈದು ತೆಗೆದ್ರೆ ಇನ್ನು ಹದಿನೈದು ಪರ್ಸೆಂಟೇಜ್ ಉಳಿದ್ರೆ ಟೋಟಲ್ ಆಗಿ ನೋಡಿರಿ ಮ್ಯಾಥ್ಸ್ ಹದಿನೈದು ಹದಿನೈದು ಮೂವತ್ತು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದಾರೆ ಇನ್ನೆಷ್ಟು ನೆಕ್ಸ್ಟ್ ಉಳಿದೋರು ಇಪ್ಪತ್ತೈದು ಪರ್ಸೆಂಟೇಜ್ ಇಂಗ್ಲೀಷ್ನಲ್ಲಿ ಫೇಲ್ ಆಗಿದ್ದಾರೆ ಆಲ್ರೆಡಿ ಇಲ್ಲಿ ಹದಿನೈದು ಪರ್ಸೆಂಟೇಜ್ ಇದ್ದಾರೆ ಇನ್ನು ಇಪ್ಪತ್ತೈದು ಅಂದ್ರೆ ಹತ್ತು ಪರ್ಸೆಂಟೇಜ್ ಉಳಿತು ಹೀಗಾಗಿ ಹತ್ತು ಪರ್ಸೆಂಟೇಜ್ ಹೌದಾ ಟೋಟಲ್ ಹತ್ತು ಒಂದು ಹದಿನೈದು ಇಪ್ಪತ್ತೈದು ಪರ್ಸೆಂಟೇಜು ಇದೇನಾದಪ್ಪ ಅಂದ್ರೆ ಇಂಗ್ಲೀಷ್ನಲ್ಲಿ ಫೇಲ್ ಆಗಿದ್ದಾರೆ ಇಲ್ಲಿ ಎಷ್ಟು ಜನ ಫೇಲ್ ಆದರೂ ಅನ್ನೋದು ನಾವು ಕ ಮೊದಲು ಇದು ಮಾಡಬೇಕು ಮಾಡ್ಕೋ ಅನ್ನೋ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇಲ್ಲಿ ಹದಿನೈದು ಪರ್ಸೆಂಟೇಜ್ ಇಲ್ಲಿ ಹದಿನೈದು 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 ಮೂವತ್ತು ಮೂವತ್ತು ಒಂದು ಹತ್ತು ನಲ್ವತ್ತು ಪರ್ಸೆಂಟೇಜ್ ಜನ ಏನಾಗಿದ್ದಾರೆಪ್ಪ ಅಂದ್ರೆ ಫೇಲೇ ಆಗಿದ್ದಾರೆ ಹೌದಾ ನಮ್ಮ ಕ್ವಶನ್ ಏನು ಕೇಳಿದ್ದಾರೆ ಪಾಸ್ ಫಲಿತಾಂಶ ಎಷ್ಟು ಅಂತ ಕ್ವಶನ್ ಕೇಳಿದಾರೆ ಪಾಸ್ ಫಲಿತಾಂಶ ಅಂದರೆ ನೂರಕ್ಕೆ ನಲ್ವತ್ತು ಪರ್ಸೆಂಟೇಜ್ ಫೇಲ್ ಆಗಿದ್ದಾರೆ ಅಂದರೆ ಕಾಮನ್ ಸೆನ್ಸ್ ಇದು ಎಷ್ಟು ಜನ ಪಾಸ್ ಆಗಿರ್ಬೇಕು ರೀ ಅರವತ್ತು ಪರ್ಸೆಂಟೇಜ್ ಜನ ಪಾಸ್ ಆಗಿರಲೇಬೇಕಾ ಹೀಗಾಗಿ ಆಪ್ಷನ್ ಏನಪ್ಪ ಅಂದ್ರೆ ನೂರಕ್ಕೆ ನಲ್ವತ್ತು ಪರ್ಸೆಂಟೇಜ್ ಫೇಲ್ ಆಗಿದಾರಪ್ಪ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟೇಜ್ ಪಾಸ್ ಫಲಿತಾಂಶ ಆಗಿರ್ತದೆ ಹೀಗಾಗಿ ಫೋರ್ತ್ ಇಸ್ ದ ರೈಟ್ ಆನ್ಸರ್ ಸಿಕ್ಸ್ಟಿ ಇಸ್ ದ ರೈಟ್ ಆನ್ಸರ್ ಓಕೆ ಸುಮ್ಮನೆ ಇದನ್ನು ಈ ರೀತಿಯನ್ನು ಬಿಡಿಸ್ಕೊಂಡ್ರು ಆನ್ಸರ್ನ ಮಾಡ್ಕೋಬೋದು ಈ ನೆಕ್ಸ್ಟ್ ನೋಡಿರಿ ಹಾಂ ಇದು ಸಮಯ ಮತ್ತು ಕೆಲಸದ ಮೇಲೆ ಕ್ವಶನ್ನ ಕೇಳಿದಾನೆ ರಾಮ ಮತ್ತು ಶ್ಯಾಮ ಒಂದು ಕೆಲಸವನ್ನು ಜೊತೆಗೂಡಿ ಎಂಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲವರು ರಾಮನು ಅದೇ ಕೆಲಸವನ್ನು ಒಬ್ಬನೇ ಹನ್ನೆರಡು ದಿನಗಳಲ್ಲಿ ಮುಗಿಸಬಲ್ಲನು ಶ್ಯಾಮನು ಒಬ್ಬನೇ ಇದೇ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಅಂತ ಕ್ವಶನ್ ಇದೆ ಈ ರೀತಿ ಕ್ವಶನ್ ರಾಮ ಮತ್ತು ಶ್ಯಾಮ ನೋಡ್ರಿ ರಾಮ ಮತ್ತು ಶ್ಯಾಮ ಇಬ್ಬರು ಜೊತೆಗೂಡಿ ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾರಪ್ಪ ಅಂದರೆ ರಾಮ ಪ್ಲಸ್ ಶ್ಯಾಮ ಒಂದು ಕೆಲಸವನ್ನು ಜೊತೆಗೂಡಿ ಅಂದರೆ ಇಬ್ಬರು ಕೂಡಿ ಎಂಟು ದಿನದಲ್ಲಿ ಮಾಡಿ ಮುಗಿಸ್ತಾರೆ ನೆಕ್ಸ್ಟು ಪೂರ್ಣಗೊಳಿಸಬಲ್ಲರು ರಾಮನು ಅದೇ ಕೆಲಸವನ್ನು ಒಬ್ಬನೇ ಇಲ್ಲಿ ಬರೀ ರಾಮ ರಾಮ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನಪ್ಪ ಅಂದರೆ ಹನ್ನೆರಡು ದಿನಗಳಲ್ಲಿ ಮುಗಿಸಬಲ್ಲನು ಶ್ಯಾಮನು ಒಬ್ಬನೇ ಇದೇ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳಲ್ಲಿ ತಗೋತಾನೆ ಯಾಕಂದರೆ ಶ್ಯಾಮ ಒಬ್ಬನೇ ಮಾಡೋಕೆ ನಿಂತಪ್ಪ ಅಂದರೆ ಎಷ್ಟು ದಿನದಲ್ಲಿ ಮಾಡಿ ಮುಗಿಸ್ತಾನೆ ಅನ್ನೋದು ಕ್ವಶನು ಓಕೆ ರಾಮ ಪ್ಲಸ್ ಶ್ಯಾಮ ಇಬ್ಬರು ಕೂಡಿದರೆ ಎಂಟು ದಿನದಲ್ಲಿ ಮಾಡ್ತಿದ್ರು ರಾಮ ಒಬ್ಬನೇ ಕೆಲಸ ಮಾಡಿದ್ರೆ ಹನ್ನೆರಡು ದಿನದಲ್ಲೇ ಕೆಲಸ ಮಾಡ್ತಾನೆ ಹಾಗಾದರೆ ಶ್ಯಾಮ ಮಾಡಿದ್ನಪ್ಪ ಅಂದರೆ ಎಷ್ಟು ದಿನ ತಗೋತಾನೆ ಇದನ್ನು ನಾವು ಎಲ್ ಸಿ ಎ ಮುಖಾಂತರ ಇದನ್ನು ಈಸಿಯಾಗಿ ಬಿಡಿಸ್ಕೊಬೋದು ಹನ್ನೆರಡು ಮತ್ತು ಈ ಎಂಟರ ಎಲ್ ಸಿ ಎ ಮತ್ತು ಲಸ ಎಷ್ಟು ಅಂತ ನೋಡಿದಾಗ ಇಪ್ಪತ್ನಾಲ್ಕು ಅಂತೇಳಿ ನಾವು ಬರ್ಕೋತೀನಿ ಯಾಕಪ್ಪ ಅಂದರೆ ಎಂಟು ಮತ್ತು ಹನ್ನೆರಡರ ಲಸ ನೀವು ತೆಗೆದ್ರಿ ಈ ರೀತಿ ಹೋಗ್ತೀರಿ ಹೌದಾ ಈ ರೀತಿ ಹೋದ್ರೂ ಅಷ್ಟೇ ಲಸ ಬರ್ತದೆ ಈಗ ನಾವು ಇದರ ದೊಡ್ಡ ನಂಬರ್ ಯಾವುದು ಹನ್ನೆರಡು ಎಂಟು ಹನ್ನೆರಡನ್ನು ಬಾಕಾರ ಮಾಡ್ತಾನಿರಿ ಬಾಕರ್ ಮಾಡಲ್ಲ ಭಾಗಕಾರ ಮಾಡಲ್ಲಪ್ಪ ಅಂದ್ರೆ ಈ ಹನ್ನೆರಡರ ದೊಡ್ಡ ನಂಬರ್ ಇರ್ತದಲ್ಲ ಹನ್ನೆರಡು ನೆಕ್ಸ್ಟ್ ನಂಬರ್ ಯಾವುದು ಇಪ್ಪತ್ನಾಲ್ಕು ಹನ್ನೆರಡರ ಮಗ್ಗಿ ಒಳಗೆ ನಾ ಹೇಳ್ತಾ ಇರೋದು ಹನ್ನೆರಡು ನೆಕ್ಸ್ಟ್ ನಂಬರ್ ಹದಿಮೂರು ಅನ್ಬಾರ್ದು ಹನ್ನೆರಡು ಮಗ್ಗಿ ಒಳಗೆ ನೆಕ್ಸ್ಟ್ ನಂಬರ್ ಯಾವುದಪ್ಪ ಅಂದರೆ ಇಪ್ಪತ್ನಾಲ್ಕು ಹನ್ನೆರಡು ಎರಳೆ ಇಪ್ಪತ್ನಾಲ್ಕಿರಿ ಈ ಇಪ್ಪತ್ನಾಲ್ಕು ಹನ್ನೆರಡು ಅನ್ ಮಾಡ್ತದೆ ಎಂಟು ಇಪ್ಪತ್ತ್ನಾಲ್ಕನ್ನು ಭಾಗ ಮಾಡ್ತಿತ್ತಪ್ಪ ಅಂದ್ರೆ ಅದೇ ಎಲ್ ಸಿಎಮ ಆಗಿರ್ತದೆ ನೋಡಿರಿ ಈ ಎಲ್ ಸಿ ನಾವು ಮ್ಯಾಚ್ ಮಾಡಬೇಕು ಎಂಟು ಎಷ್ಟ್ಲೇ ಇಪ್ಪತ್ನಾಲ್ಕು ಎಂಟು ಮೂರಲೇ ಇಪ್ಪತ್ನಾಲ್ಕು ಎಂಟು ಮೂರಲೇ ಇಪ್ಪತ್ತ ನಾಲ್ಕು ನೆಕ್ಸ್ಟ್ ಹನ್ನೆರಡು ಎರಡನೇ ಹನ್ನೆರಡು ಎರಡಲೇ ಇಪ್ಪತ್ನಾಲ್ಕು ನಾವಿಲ್ಲಿ ಮ್ಯಾಚ್ ಮಾಡಿದ್ದೀವಿ ಹಾಗಾದರೆ ರಾಮ ಪ್ಲಸ್ ಶ್ಯಾಮ ಇಬ್ಬರು ಕೂಡಿದ್ರೆ ಎಷ್ಟು ಕೆಲಸ ಮಾಡ್ದಂಗೆ ಆಯ್ತಪ್ಪ ಅಂದ್ರೆ ಮೂರು ಕೆಲಸ ರಾಮ ಒಬ್ಬನೇ ಕೆಲಸ ಮಾಡಕತ್ತನಪ್ಪ ಅಂದರೆ ಎರಡು ಕೆಲಸ ಮಾಡ್ತಾನೆ ಹೌದಾ ರಾಮನ ಕೆಲಸ ರಾಮ ಪ್ಲಸ್ ಶ್ಯಾಮ ಕೂಡಿಸಿದ್ರೆ ಮೂರು ಕೆಲಸ ಮಾಡ್ತಾರೆ ರಾಮ ಒಬ್ಬನೇ ಎರಡು ಕೆಲಸ ಮಾಡ್ತಾನೆ ಅಂದ್ರೆ ಇಲ್ಲಿ ರಾಮನು ಇದ್ದಾನೆ ರಾಮನ ಕೆಲಸ ಎಷ್ಟಿದೆ ಇಲ್ಲಿ ಆಲ್ರೆಡಿ ಎರಡಿದೆ ಹಾಗಾದರೆ ರಾಮ ಪ್ಲಸ್ ಶ್ಯಾಮ ಮಾಡಿದರೆ ಮೂರು ಅಂದರೆ ರಾಮನಿಗೆ ಎರಡು ಕೆಲಸ ತೆಗೆದುಬಿಡ್ರಿ ಮೂರಾಗಿ ಎರಡು ತೆಗೆದ್ರೆ ಒಂದು ಉಳಿತು ಆ ಒಂದನ್ನು ತೊಗೊಂಬಂದು ಇದಕ್ಕೆ ಡಿವೈಡೆಡ್ ಬೈ ಮಾಡಬೇಕು ಒಂದನ್ನು ಇಪ್ಪತ್ನಾಲ್ಕಿಗೆ ಡಿವೈಡೆಡ್ ಮಾಡಿದರೆ ಇಪ್ಪತ್ನಾಲ್ಕೇ ಬರ್ತದೆ ಹೀಗಾಗಿ ಶ್ಯಾಮ ಒಬ್ಬಳೇ ಆ ಕೆಲಸ ಮಾಡಿ ತಗೋಕೆ ಎಷ್ಟು ಸಮಯ ತಗೋತಾನಪ್ಪ ಅಂದರೆ ಇಪ್ಪತ್ನಾಲ್ಕು ದಿನಗಳನ್ನು ತಗೋತಾನೆ ಹೀಗಾಗಿ ಇಪ್ಪತ್ನಾಲ್ಕು ಆನ್ಸರ್ ಇದೆ ಮೂರನೇ ಆಪ್ಷನ್ದಲ್ಲಿ ಇದೆ ನೋಡ್ರಿ ಇಪ್ಪತ್ನಾಲ್ಕು ದಿನ ಶ್ಯಾಮ ತೆಗೆದುಕೋತಾನೆ ಹೀಗಾಗಿ ಮೂರು ಇಸ್ ದ ರೈಟ್ ಆನ್ಸರ್ ಓಕೆ ಈ ರೀತಿದನ್ನ ನಾವು ಬಿಡಿಸ್ಕೋಬೋದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ ಖಾಲಿ ಬಿಟ್ಟಿರುವ ಸ್ಥಳವನ್ನು ತುಂಬಿರಿ ಅಂತ ಕ್ವಶನ್ ಇದೆ ಇದನ್ನು ಯಾವ ರೀತಿಯಪ್ಪ ಅಂದರೆ ಎರಡು ಐದು ಹನ್ನೊಂದು ಇಪ್ಪತ್ತ್ಮೂರು ಮತ್ತು ನಲವತ್ತೇಳಿದೆ ಇದನ್ನು ಸಿರೀಸ್ ಕೊಟ್ಟಿದ್ದಾನೆ ಸಿರೀಸನ್ನು ಫಿಲ್ ಮಾಡಬೇಕು ಎರಡು ಇದ್ದಿದ್ದು ಐದಾಗಿದೆ ಐದು ಇದ್ದಿದ್ದು ಹನ್ನೊಂದು ಆಗಿದೆ ಅಂದರೆ ಏನಾಗಿರ್ಬೋದಪ್ಪ ಅಂತ ನೋಡಿದಾಗ ನೋಡಿರಿ ಎರಡು ಇದ್ದಿದ್ದು ಐದಾಗಿದೆ ಅಂದರೆ ಎರಡು ಎರಡಲೆ ನಾಲ್ಕು ಬಟ್ ಅಲ್ಲಿ ಐದಿದೆ ಯಾವ ರೀತಿ ಮ್ಯಾಚ್ ಆಗ್ತಾಯಿಲ್ಲ ಎರಡು ಎರಡಲೇ ನಾಲ್ಕು ಪ್ಲಸ್ ಒಂದಾಗಿದೆ ಐದಾಗಿದೆ ಓಕೆ ಆಗ್ತದೆ ನೆಕ್ಸ್ಟ್ ಐದು ಐದೇಳೆ ಹತ್ತು ಪ್ಲಸ್ ಒಂದಾಗಿದೆ ಹನ್ನೊಂದಾಗಿದೆ ಓಕೆ ಇದೇ ಥರ ಸರಣಿ ನೀವು ನೋಡಿರಿ ಹನ್ನೊಂದು ಹನ್ನೊಂದೇಳೆ ಇಪ್ಪತ್ತೆರಡು ಪ್ಲಸ್ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರೇಳೆ ನಲವತ್ತಾರು ಪ್ಲಸ್ ಒಂದು ನಲವತ್ತೇಳು ಈಗ ನೆಕ್ಸ್ಟ್ ನೀವು ಮಾಡಬೇಕಾಗಿದ್ದು ನಲವತ್ತೇಳು ಇಂಟು ಎರಡು ಎರಡು ಏಳೆ ಹದಿನಾಲ್ಕು ಒಂದು ಕ್ಯಾರಿ ಎರಡು ನಾಲ್ಕನೇ ಎಂಟು ಒಂದು ಒಂಬತ್ತು ಹೌದಾ ತೊಂಬತ್ತ ನಾಲ್ಕಾಯಿತು ನಾವು ಆನ್ಸರ್ ತೊಂಬತ್ನಾಲ್ಕು ಆಪ್ಷನಲ್ಲಿ ಇದೆಯಾ ನೋಡಿರಿ ತೊಂಬತ್ನಾಲ್ಕಿಲ್ಲ ಹಾಗಾಗಿ ಇಲ್ಲಪ್ಪ ಇಲ್ಲಪ್ಪಾಂದ್ರೆ ಇಲ್ಲೆಲ್ಲಕ್ಕೂ ಏನು ಮಾಡಿದ್ದಾರೆ ಒಂದೊಂದು ಪ್ಲಸ್ ಅಚೀವ್ ಮಾಡಿದ್ದಾರೆ ನೀವು ಒಂದು ಪ್ಲಸ್ ಅಚೀವ್ ಮಾಡಬೇಕು ಪ್ಲಸ್ ಒಂದು ಮಾಡಿರಿ ಎಷ್ಟಾಯ್ತಪ್ಪ ಅಂದರೆ ತೊಂಬತ್ತೈದು ಹೀಗಾಗಿ ನೆಕ್ಸ್ಟ್ ನಂಬರ್ ಯಾವುದಪ್ಪ ಅಂದ್ರೆ ನೈಂಟಿ ಫೈ ಓಕೆ ನಲವತ್ತೇಳು ಇಂಟು ಟೂ ಮಾಡಿದರೆ ತೊಂಬತ್ನಾಲ್ಕು ಪ್ಲಸ್ ಒಂದು ಹೆಚ್ಚಿಗೆ ನೀವು ಮಾಡಬೇಕು ಯಾಕಂದ್ರೆ ಎಲ್ಲದಕ್ಕೂ ಪ್ಲಸ್ ಒಂದೊಂದು ಹೆಚ್ಚಿಗೆ ಮಾಡಿದರೆ ನೀವು ಒಂದು ಪ್ಲಸ್ ಒಂದು ಹೆಚ್ಚಿಗೆ ಮಾಡಬೇಕು ತೊಂಬತ್ತೈದು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನು ಇದು ಬ್ಲಡ್ ರಿಲೇಷನ್ ಒಂದು ಕ್ವಶನ್ಸ್ ಕೇಳಿದ್ದಾನೆ ಇದನ್ನು ಡೈಗ್ರಾಮ್ ಹಾಕೋದ್ಮೇಲೆ ನಿಮ್ಗೆ ಆನ್ಸರ್ಸ್ಗಳು ಗೊತ್ತಾಗ್ತವೆ ಪ್ರೇಮಾಳ ಮಗ ಆನಂದ ಓಕೆ ರಾಜೀವ್ ಪ್ರೇಮಾಳ ತಮ್ಮ ನೇಹಾಳಿಗೆ ರಶ್ಮಿ ಅನ್ನುವ ಮಗಳಿದ್ದಾಳೆ ನೇಹಾ ರಾಜೀವನ ಅಕ್ಕ ಆನಂದ್ ರಶ್ಮಿಗೆ ಏನಾಗಬೇಕು ಈ ರೀತಿ ಬ್ಲಡ್ ರಿಲೇಷನ್ಸ್ ಓದಿದ್ರೆ ಗೊತ್ತಾಗಂಗಿಲ್ಲ ಇಲ್ಲಿ ನಾವೇನು ಮಾಡೋಕ್ಕಪ್ಪ ಅಂದ್ರೆ ಲೆಕ್ಕಗಳನ್ನು ಬಿಡಿಸ್ಕೊತು ಇದು ಯಾಕಂದ್ರೆ ಡೈಗ್ರಾಮ್ ಹಾಕಬೇಕು ಅಂದಾಗ ನಮಗೆ ಇಲ್ಲಿ ಆನ್ಸರ್ಸ್ಗಳು ಗೊತ್ತಾಗ್ತವೆ ಪ್ರೇಮಾಳ ಮಗ ಆನಂದ ತಂದೆ ಮಕ್ಕಳು ಮಕ್ಕಳ ಸಂಬಂಧನ ಈ ರೀತಿ ಹಾಕ್ಬೇಕು ಸಹೋದರ ಸಹೋದರಿಯರ ಸಂಬಂಧನ ಅಡ್ಡಗೇರಿಯನ್ನು ಹಾಕೋತೋಗ್ಬೇಕು ಪ್ರೇಮಾಳ ಮಗ ಆನಂದ ಹಾಗಾದರೆ ಇಲ್ಲಿ ಪ್ರೇಮ ಇದ್ದಾಳೆ ಪಿ ಅಂತ ಹಾಕ್ತೀನಿ ನಾನು ಪ್ರೇಮಾಳ ಮಗ ಯಾರ್ರೀ ಆನಂದ ಆನಂದ ಅಂದರೆ ಏ ಮಗ ಅಂದ ತಕ್ಷಣ ಇವನನ್ನು ಚೌಕ್ ಬಾಕ್ಸ್ ಹಾಕಿರಿ ಇವಳು ಪ್ರೇಮಾಳ ಅಂದರೆ ಇವಳನ್ನು ರೌಂಡ್ ಬಾಕ್ಸ್ನಲ್ಲಿ ಹಾಕಿರಿ ಪ್ರೇಮಾಳ ಮಗ ಯಾರ್ರೀ ಆನಂದ ಓಕೆ ಇನ್ನೆಕ್ಸ್ಟು ರಾಜೀವ್ ಪ್ರೇಮಾಳ ತಮ್ಮ ಸಹೋದರ ಮತ್ತು ಸಹೋದರಿಯನ್ನು ಅಡ್ಡಗೇರಿ ಹಾಕ್ಬೇಕು ಅಂತೇಳಿ ಪ್ರೇಮ ರಾಜೀವ್ ಪ್ರೇಮಾಳ ತಮ್ಮ ಪ್ರೇಮಾಳ ತಮ್ಮ ಯಾರ್ರಿ ರಾಜೀವ್ ಆರ್ ಓಕೆ ಇವನು ಗಂಡಸು ಮಗ ಅಂಥೇಳಿ ಈ ರೀತಿ ನಾವು ಗಂಡಸರನ್ನ ಚೌಕದಲ್ಲಿ ಹಾಕ್ತೀವಿ ಹೆಣ್ಣು ಮಕ್ಕಳು ಸೂಚಿಸ್ತಪ್ಪ ಅಂದ್ರೆ ರೌಂಡ್ನಲ್ಲಿ ಹಾಕಬೇಕು ನೆಕ್ಸ್ಟ್ ರಾಜೀವ್ ತಮ್ಮ ಓಕೆ ನೆಕ್ಸ್ಟ್ ನೇಹಾಳಿಗೆ ರಶ್ಮಿ ಅನ್ನೋ ಮಗಳಿದ್ದಾಳೆ ನೇಹಾನ ನಾವು ಎಲ್ಲಿ ಸೂಚಿಸಬೇಕು ಅನ್ನೋದೇ ನಮ್ಗೆ ಗೊತ್ತಾಗಂಗಿಲ್ಲ ಈ ಥರ ಗೊತ್ತಿರಲಿಕ್ಕೆ ಸೆಂಟೆನ್ಸ್ಗಳನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸೆಂಟೆನ್ಸ್ನ ಓದ್ಕೋಬೇಕು ನೇಹಾಳಿಗೆ ರಶ್ಮಿ ಅನ್ನೋ ಮಗಳಿದ್ದಾಳೆ ಗೊತ್ತಿಲ್ಲ ನೆಕ್ಸ್ಟ್ ನೇಹ ರಾಜೀವನ ಅಕ್ಕ ರಾಜೀವ್ ಇಲ್ಲಿದ್ದಾನು ಗೊತ್ತಿತ್ತು ರಾಜೀವನ ಅಕ್ಕ ಯಾರಪ್ಪ ಅಂದರೆ ನೇಹ ಹೀಗಾಗಿ ಅಕ್ಕ ಸಹೋದರ ಮತ್ತು ಸಹೋದರನ ಇದೇ ಥರ ಹಾಕೋಬೇಕು ಯಾರ್ರೀ ನೇಹಾ ನೇಹಾ ರಾಜೀವ್ನ ಅಕ್ಕ ಅಂತ ನೇಹಾ ಇಲ್ಲಿ ಬರ್ಬೇಕೀ ಎನ್ ರಾಜೀವ್ನ ಅಕ್ಕ ನೇಹಾ ಹಿಂದೆ ಬಿಟ್ಟಿದ್ರು ನೋಡ್ರಿ ನೇಹಾಳಿಗೆ ಅನ್ನೋ ಮಗಳಿದ್ದಾಳೆ ನೇಹಾಳಿಗೆ ಅನ್ನೋ ಮಗಳಿದ್ದಾಳಪ್ಪ ಅಂದ್ರೆ ಆರ್ ಕೆಳಗಡೆ ಹಾಕೊಂಬಿಟ್ರಿ ಇಲ್ಲಿ ಕೈ ಇಲ್ಲೊಂದು ಆರು ಇದೆಯಾ ಕನ್ಫ್ಯೂಸ್ ಆಗ್ತಿತ್ತಪ್ಪ ಅಂದ್ರೆ ಕನ್ನಡದಾಗ ಬರ್ಕೊಂಬಿಟ್ರಿ ರಶ್ಮಿ ಅಂತೆ ಓಕೆ ಅನ್ನೋ ಮಗಳಿದ್ದಾಳೆ ಹಾಗಾದರೆ ನೆಕ್ಸ್ಟ್ ನೋಡ್ರಿ ಆನಂದ್ ರಶ್ಮಿಗೆ ಏನಾಗಬೇಕು ಈ ಆನಂದ ಈ ರಶ್ಮಿಗೆ ಏನಾಗ್ಬೇಕ್ರಿ ಸಿಂಪಲ್ ಪ್ರೇಮ ಮತ್ತು ನೇಹಾ ಇಬ್ರು ಅಕ್ಕ ತಂಗಿ ಅವ್ರಿಗೆ ಪ್ರೇಮಗೆ ಮಗ ಇದ್ದಾನೆ ನೇಹಾಳಿಗೆ ಮಗಳಿದ್ದಾಳೆ ಅವರಿಬ್ಬರು ಏನಾಗ್ತಾರಪ್ಪ ಅಂದರೆ ಸಹೋದರ ಸಹೋದರಿಯರಾಗ್ತಾರೆ ಯಾಕಪ್ಪ ಅಂದರೆ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಸಹೋದರ ಒನ್ನೆ ನೋಡಿರಿ ಚಿಕ್ಕಪ್ಪ ಕೊಟ್ಟಿದ್ದಾನೆ ಚಿಕ್ಕಪ್ಪ ಸಾಧ್ಯನೇ ಇಲ್ಲ ಅಂತ ಆನ್ಸರ್ ಇದೇ ಇದೇ ಥರ ಆಪ್ಷನ್ ಕೊಟ್ಟಿದ್ದಾನೆ ನೋಡ್ಕೊಡ್ರಿ ಏನೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂತಲ್ಲ ಸಂಬಂಧ ಇರ್ತದೆ ಬಾಯ್ ಅದು ಕಜಿನ್ ಸಹೋದರ ಸಂಬಂಧಿ ಅಂತೇಳಿ ನಾವು ಇದನ್ನು ಆನ್ಸರ್ನ ಹಾಕ್ಬೇಕಾಗ್ತದೆ ಸಹೋದರ ಓಕೆ ಆದರೆ ಸ್ವಂತ ಸಹೋದರ ಆಗಂಗಿಲ್ಲ ತನ್ನ ನಿಮ್ಮ ತಾಯಿ ತಂಗಿ ಅಥವಾ ಅಕ್ಕನ ಮಕ್ಕಳು ಏನಾಗ್ತಿರ್ತಪ್ಪ ಅಂದರೆ ಸಹೋದರ ಸಂಬಂಧಿರಾಗ್ತಾರೆ ಅವಾಗ ಸೋದರ ಸಂಬಂಧಿ ಅಂತೇಳಿ ಅವ್ರನ್ನ ನಾವು ಕರಿತೀವಿ ಹೀಗಾಗಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವೆಶನು ಮೇಘನಾ ಸುಜಾತಾಗಿಂತ ಎತ್ತರ ಆದರೆ ನತಾಶಾಗಿಂತ ಕುಳ್ಳಿ ಇಂದಿರಾ ನತಾಶಾಗಿಂತ ಕುಳ್ಳಿ ಆದರೆ ಮೇಘನಾಗಿಂತ ಉದ್ದ ನತಾಶ ಎಲ್ಲರಿಗಿಂತ ಉದ್ದದ ಹುಡುಗಿ ಆದರೆ ಎಲ್ಲರಿಗಿಂತ ಕುಳ್ಳ ಹುಡುಗಿ ಯಾರು ಅಂತ ಕ್ವಶನ್ ಇದೆ ಇದನ್ನ ಕಂಪ್ಯಾರಿಸನ್ ಟೆಸ್ಟ್ ಅಂತೇಳಿ ಒಂದು ಕರಿತೀವಿ ಆ ಟೆಸ್ಟ್ ಮೇಲೆ ಕೇಳಿರುವಂಥ ಒಂದು ಕ್ವಶನ್ ಇದು ಇದನ್ನು ಯಾವ ರೀತಿ ಬಿಡಿಸ್ಕೋಬೇಕು ನೋಡ್ರಿ ಸ್ಟೇಟ್ಮೆಂಟ್ ಓದ್ಕೋತಾನೆ ಬರ್ಕೋತ ಬರ್ಬೇಕು ನ ಮೇಘನಾ ಸುಜಾತಗಿಂತ ಎತ್ತರ ಆದರೆ ನತಾಶಗಿಂತ ಕುಳ್ಳಿ ಯಾರ ಬಗ್ಗೆ ಮಾತಾಡ್ತಾ ಅಂದ್ರೆ ಮೇಘನಾನ ಬಗ್ಗೆ ಮಾತಾಡ್ತಾಯಿದ್ರು ಮೇಘನಾ ಯಾರಿಗಿಂತ ಎತ್ತರ ಸುಜಾತಗಿಂತ ಎತ್ತರ ಆದರೆ ನತಾಶೆಗಿಂತ ಕುಳ್ಳಿ ಅಂದರೆ ಇಲ್ಲಿ ನೋಡ್ರಿ ಇವಳು ಮೇಘನಾ ಅಂತ ತಿಳ್ಕೊಡ್ರಿ ಓಕೆ ಮೇಘನಾ ಯಾರಿಗಿಂತ ಸುಜಾತಗಿಂತ ಎತ್ತರ ಅಂದ್ರೆ ಸುಜಾತ ಮೇಘನಾಕ್ಕಿಂತ ಮೇಘ ಸುಜಾತಗಿಂತ ಮೇಘನಾ ಎತ್ತರ ಇದ್ದಾಳೆ ಅಂದರೆ ಸುಜಾತ ಇಲ್ಲಿ ಬರಬೇಕು ಓಕೆ ಆದರೆ ನತಾಶಗಿಂತ ಕುಳ್ಳಿ ಮೇಘನಾ ಮೇಘನಾನ್ ಬಗ್ಗೆ ಮಾತಾಡ್ತೇವೆ ಸುಜಾತಗಿಂತ ಎತ್ತರ ಇದ್ದಾಳೆ ಆದರೆ ನತಾಶಗಿಂತ ಕುಳ್ಳಿಯಪ್ಪ ಅಂದ್ರೆ ನತಾಶಾನ ಎಲ್ಲಿ ತೊಗೊಂಬರ್ಬೇಕು ಇಲ್ಲಿ ನತಾಶ ನತಾಶ ಮೇಲೆ ಬರ್ಬೇಕು ಈಗ ಓಕೆ ನೆಕ್ಸ್ಟು ಇಂದಿರಾ ನತಾಶಗಿಂತ ಕುಳ್ಳಿ ಆದರೆ ಮೇಘನಾಗಿಂತ ಉದ್ದ ಇಂದಿರಾನ ಬಗ್ಗೆ ಮಾತಾಡ್ತೇವೆ ಇಂದಿರಾ ನತಾಶಗಿಂತ ಕುಳ್ಳಿದ್ದಾಳೆ ಆದರೆ ಮೇಘನಾಗಿಂತ ಉದ್ದ ಇದ್ದಾಳೆಪ್ಪ ಅಂದ್ರೆ ಎಲ್ಲಿ ತಗೊಂಡ್ಬರ್ಬೇಕು ರೀ ಇಂದಿರಾ ಇಲ್ಲಿ ಇಂದಿರಾ ನತಾಶಗಿಂತ ಕುಳ್ಳಿ ಮೇಘನಾಗಿಂತ ಎತ್ತರ ಇಂದಿರಾ ಓಕೆ ಈ ರೀತಿ ಇಂದಿರಾನ ಇಲ್ಲಿ ತೊಗೊಂಬರ್ಬೇಕು ನೆಕ್ಸ್ಟ್ ನೋಡ್ರಿ ನತಾಶ ಎಲ್ಲರಿಗಿಂತ ಉದ್ದದ ಹುಡುಗಿ ನತಾಶ ಎಲ್ಲರಿಗಿಂತ ಉದ್ದದ ಹುಡುಗಿ ಈ ಸೈಡ್ ಇವಳು ಏನಾಗಿದೆ ಎಲ್ಲರಿಗಿಂತ ಉದ್ದದ ಹುಡುಗಿಯಾದರೆ ಎಲ್ಲರಿಗಿಂತ ಕುಳ್ಳಿ ಹುಡುಗಿಯರು ಎಲ್ಲರಿಗಿಂತ ಕುಳ್ಳಿ ಹುಡುಗಿ ಯಾರು ಇಲ್ಲಿ ಲಾಸ್ಟ್ ಯಾರಿದ್ದಾರೆ ಸುಜಾತ ಎಲ್ಲರಿಗಿಂತ ಕುಳ್ಳಿ ಹುಡುಗಿ ಸುಜಾತ ಈಗಾಗ ಆಪ್ಷನು ತ್ರೀನಲ್ಲಿದೆ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು ಕಾಲೇಜ್ ಹಾಸ್ಟೆಲ್ನಲ್ಲಿರುವ ಎಲ್ಲರೂ ಬೈಸಿಕಲ್ ಅಥವಾ ಮೋಟ್ರ್ ಸೈಕಲನ್ನು ಹೊಂದಿದ್ದಾರೆ ಶೇಕಡಾ ತೊಂಬತ್ತು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಬೈಸಿಕಲ್ ಹೊಂದಿದ್ದು ಹದಿನೈದು ಪರ್ಸೆಂಟೇಜ್ ಜನ ಮೋಟ್ರ್ ಸೈಕಲ್ ಹೊಂದಿದ್ದಾರೆ ಆದರೆ ಬೈಸಿಕಲ್ ಹಾಗೂ ಮೋಟ್ರ್ ಸೈಕಲ್ನ ಎರಡನ್ನೂ ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಇದೆ ಈ ರೀತಿ ಕ್ವೆಶನ್ಸ್ ಕೇಳಿದಾಗ ಇದನ್ನು ನಾವು ವ್ಯಾಂಡ್ರ ಮುಖಾಂತರ ಹಾಕೊಂಡ್ರು ಬರ್ಕೋಬೋದು ಇಲ್ಲಕ್ಕಪ್ಪ ಅಂದ್ರೆ ಡೈರೆಕ್ಟಾಗಿ ಲೆಕ್ಕನ್ನು ಮಾಡ್ಕೋಬೋದು ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೋಡ್ರಿ ಒಂದು ಕಾಲೇಜ್ ಹಾಸ್ಟೆಲ್ನಲ್ಲಿ ಬೈಸಿಕಲ್ ಅಥವಾ ಮೋಟ್ರ್ ಸೈಕಲ್ನ ಹೊಂದಿರುವವರೇ ಅಷ್ಟು ಮೊದಲು ಬೈಸಿಕಲ್ ಬರೀತೀನಾ ಬಿ ಬೈಸಿಕಲ್ ಮೋಟ್ರ್ ಸೈಕಲ್ ಅಂದ್ರೆ ಎಮ್ ಸಿ ಎಮ್ ಸಿ ಅಂತ ಬರೆದು ಬಿಡ್ತೀನಿ ಮೋಟ್ರ್ ಸೈಕಲ್ ಅಂತ ತಿಳ್ಕೊಡ್ರಿ ಇದು ಬೈಸಿಕಲ್ ಎಲ್ಲರೂ ಬೈಸಿಕಲ್ ಅಥವಾ ಮೋಟ್ರ್ ಸೈಕಲ್ ಹೊಂದಿದ್ದಾರೆ ಶೇಕಡಾ ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಬೈಸಿಕಲ್ ಹೊಂದಿದ್ದು ಬೈಸಿಕಲ್ ಹೊಂದವರು ಎಷ್ಟು ನೈಂಟಿ ಪರ್ಸೆಂಟೇಜ್ ವಿದ್ಯಾರ್ಥಿಗಳೇನಿದ್ದಾರಪ್ಪ ಅಂದ್ರೆ ಬೈಸಿಕಲ್ನ ಹೊಂದಿದ್ದಾರೆ ನೆಕ್ಸ್ಟು ಹದಿನೈದು ಪರ್ಸೆಂಟೇಜ್ ವಿದ್ಯಾರ್ಥಿಗಳೇನು ಹೊಂದಿದಾರಪ್ಪ ಅಂದರೆ ವಿದ್ಯಾರ್ಥಿಗಳು ಬೈಸಿಕಲ್ ಹೊಂದಿದ್ದು ಹದಿನೈದು ಪರ್ಸೆಂಟೇಜ್ ಜನ ಮೋಟ್ರ್ ಸೈಕಲ್ ಅಂದರೆ ಹದಿನೈದು ಪರ್ಸೆಂಟೇಜ್ ಜನ ಏನೇತಾರಪ್ಪ ಅಂದರೆ ಮೋಟ್ರ್ ಸೈಕಲ್ನ ಹೊಂದಿದ್ದಾರೆ ಹಾಗಾದರೆ ಬೈಸಿಕಲ್ ಹಾಗೂ ಮೋಟ್ರ್ ಸೈಕಲ್ ಎರಡನ್ನೂ ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕರಿತಾನೆ ಎರಡು ಕೂಡಿಸ್ರಿ ತೊಂಬತ್ತು ಐದಕ್ಕೆ ಐದು ಒಂಬತ್ತು ಒಂದು ಹತ್ತು ನೂರ ಐದು ಪರ್ಸೆಂಟೇಜ್ ಆಯ್ತಿದ್ದು ಹೌದಾ ಇರುವುದೇ ಹಂಡ್ರೆಡ್ ಪರ್ಸೆಂಟೇಜ್ ಇದು ನೂರ ಐದಲ್ಲಿದ್ದು ಹೀಗಾಗಿ ನೂರರೊಳಗಡೆ ಈ ನೂರ ಐದನ್ನು ಈ ನೂರು ಹಂಡ್ರೆಡ್ ಪರ್ಸೆಂಟೇಜ್ ಒಳಗಡೆ ಕಳೆದ್ಬಿಡ್ಬೇಕು ಉಳಿದಿದ್ದೆ ಅಷ್ಟ್ರಿ ನೂರ ಐದರೊಳಗಡೆ ನೂರು ಕಳೆದ್ರೆ ಐದು ಪರ್ಸೆಂಟೇಜ್ ಎರಡೂ ಹೊಂದಿರುವ ವಿದ್ಯಾರ್ಥಿಗಳು ಎಷ್ಟಾಗಿರ್ತಾರಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ಐದು ಪರ್ಸೆಂಟೇಜ್ ಆಗಿರ್ತಾರೆ ಇದನ್ನು ಸಿಂಪಲ್ಲಾಗಿ ನಾಲ್ಕು ಫೋರ್ಸ್ ಫೋರ್ತ್ ಇದ್ದ ರೈಟ್ ಆನ್ಸರ್ ಓಕೆ ತೊ ಬೈಸಿಕಲ್ ತೊಂಬತ್ತು ಪರ್ಸೆಂಟೇಜ್ ಮೋಟ್ರ್ ಹದಿನೈದು ಪರ್ಸೆಂಟೇಜ್ ಹೊಂದಿದ್ದಾರೆ ಅಂದರೆ ಎರಡು ಎಷ್ಟು ಪರ್ಸೆಂಟೇಜ್ ಆಯಿತು ಅಂದ್ರೆ ಮೊದಲು ಕೂಡಿಸ್ಕೋರಿ ಹಂಡ್ ಶೇಕಡಾ ಅಂದರೆ ನೂರು ನೂರೊಳಗಡೆ ಹೆಚ್ಚಿಗೆ ಇದ್ದಿದ್ದು ಕಳೆದ್ಬಿಟ್ರೆ ಅದೇ ಎರಡು ಪರ್ಸೆಂಟೇಜ್ ಹೊಂದಿರ್ತಾರೆ ಹೀಗಾಗಿ ಫೈವ್ ಪರ್ಸೆಂಟೇಜ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದರಲ್ಲಿ ಇದ್ದ ಹೆಣ್ಣು ಮಗಳತ್ತ ಬಟ್ಟು ಮಾಡಿದ ರಮಾ ಈ ರೀತಿ ಹೇಳಿದಳು ಇದು ಒಂದು ಸ್ವಲ್ಪ ಕ್ವೆಶನ್ಸ್ ನಿಮಗೆ ಟಪ್ಪು ಅನ್ನಿಸ್ತವೆ ಈ ಕ್ವಶನ್ನು ಎಕ್ಸ್ಪೆಷಲಿ ಈ ರೀತಿ ಕ್ವೆಶನ್ಸ್ನು ಪ್ರೇಮ್ ಮಾಡ್ತಾನೆ ಇವಳ ಸಹೋದರಿಯ ತಂದೆ ನನ್ನ ಅಜ್ಜನ ಏಕಮಾತ್ರ ಪುತ್ರ ರಮಾಳಿಗೂ ಛಾಯಾಚಿತ್ರದಲ್ಲಿರುವ ಮಹಿಳೆಗೂ ಏನು ಸಂಬಂಧ ಒಂದಿಷ್ಟು ಜನಕ್ಕೆ ಈ ಕ್ವಶನೇ ಅರ್ಥ ಆಗಂಗಿಲ್ಲ ಆದ್ರೂ ನಾವು ಕ್ವಶನ್ ಅರ್ಥ ಮಾಡ್ಕೋಬೇಕು ಛಾಯಾಚಿತ್ರವೊಂದರಲ್ಲಿದ್ದ ಹೆಣ್ಣು ಮಗಳತ್ತ ಅವಳೊಂದು ಫೋಟೋ ಇದೆ ಆ ಫೋಟೋ ನೋಡಿ ರಮಾ ಈ ರೀತಿ ಹೇಳ್ತಿರ್ತಾಳೆ ರಮಾನ್ ಬಗ್ಗೆ ರಮಾ ಹೇಳೋಳು ಆ ಫೋಟೋ ನೋಡಿ ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಅವಳೊಂದು ಹೆಣ್ಣುಮಗಳ ಚಿತ್ರ ನೋಡಿ ಹೇಳ್ತಿರ್ತಾಳೆ ಇವಳ ಸಹೋದರಿಯ ಅವ್ರು ಹೇಳ್ತಾ ಇರೋದು ಇವಳ ಸಹೋದರಿಯ ತಂದೆ ಇವಳ ಸಹೋದರಿಯ ತಂದೆ ಅಂದ್ರೆ ರಮಾನ್ ಬಗ್ಗೆನೇ ಹೇಳ್ಕೊತಿದ್ದಾಳೆ ಅವಳು ಆ ಫೋಟೋ ನೋಡ್ರಿ ಇವಳ ಸಹೋದರಿಯ ತಂದೆ ನನ್ನ ಅಜ್ಜನ ರಮಣ ಅಜ್ಜನ ಅಂದರೆ ರಮಾಗ ಒಬ್ಬ ತಂದೆ ಇರಲೇಬೇಕು ಯಾರು ನಮ್ಗೆ ಗೊತ್ತಿಲ್ಲ ತ ಅಜ್ಜನ ಅಜ್ಜ ರಮಣ ಅಜ್ಜ ಅವಳಿಗೆ ಒಬ್ಬ ಮಗ ಇದ್ದಾನೆ ನನ್ನ ತನ್ ತಂದೆ ಸಹೋದರಿಯ ತಂದೆ ಇವಳ ಸಹೋದರಿಯ ತಂದೆ ನನ್ನ ಅಜ್ಜನ ಏಕ ಏಕ ಮಾತ್ರ ಪುತ್ರ ಇವಳು ಯಾವಳ ಇದ್ದಾರೆ ಇವಳ ಸಹೋದರಿ ಇವಳ ಸಹೋದರಿ ಇದ್ದಾಳೆ ಇಲ್ಲಿ ಇವಳ ಬಗ್ಗೆ ಹೇಳ್ತಿರ್ತಾಳೆ ಹುಡುಗಿ ಬಗ್ಗೆ ಫೋಟೋ ತೋರಿಸ್ಕೊತ ಇವಳ ಸಹೋದರಿಯ ತಂದೆ ನನ್ನ ಅಜ್ಜನ ಏಕಮಾತ್ರ ಪುತ್ರ ಅಂದರೆ ರಮಾಳ ತಂದೆಯವರು ಹೌದಾ ರಮಾಳ ತಂದೆ ಬಗ್ಗೆ ಅವಳು ಹೇಳ್ತಿರ್ತಾಳೆ ಇವಳ ಸಹೋದರಿ ನನ್ನ ಅಜ್ಜನ ಏಕಮಾತ್ರ ಪುತ್ರ ಇವಳ ರಮಾನ ಅಜ್ಜಗ ಏಕಮಾತ್ರ ಪುತ್ರ ಅಂದ್ರೆ ಇವಳಿಗೆ ಇವ ತ ಇವ ರಮಾಗ ಇವಳ ಇವ ತಂದೆ ಆಗ್ಬೇಕಾ ಇವಳ ಸಹೋದರಿ ಇವಳ ಸಹೋದರಿ ಇವಳು ಹೀಗಾಗಿ ಆ ಚಿತ್ರದಲ್ಲಿರೋ ಮಹಿಳೆಗೂ ರಮಾಗೂ ಏನು ಸಂಬಂಧ ಅಂತ ಕ್ವಶನ್ ರಮಾಳಿಗೂ ಛಾಯಾಚಿತ್ರದಲ್ಲಿರುವ ಮಹಿಳೆಗೆ ಏನು ಸಂಬಂಧಪ್ಪ ಅಂದರೆ ಸಹೋದರಿ ಸಂಬಂಧ ಆಗಿರ್ತದೆ ಇವಳ ಸಹೋದರಿಯ ತಂದೆ ನನ್ನ ಅಜ್ಜನ ಏಕಮಾತ್ರ ಪುತ್ರ ನನ್ನ ಅಜ್ಜನ ಏಕಮಾತ್ರ ಪುತ್ರ ಅಂದರೆ ಅವ್ರ ತಂದೆ ಬಗ್ಗೆ ಅವ್ರ ತಂದೆನೇ ಅವನು ಹೀಗಾಗಿ ಇವರಿಬ್ರು ಏನಾಗಿರ್ತಾರಪ್ಪ ಅಂದ್ರೆ ಅಕ್ಕ ತಂಗಿಯಾಗಿರ್ತಾರೆ ಇಲ್ಲ ಆಪ್ಷನ್ನಲ್ಲಿ ಏನು ಕೊಟ್ಟಿರ್ತಾನೆ ತಾಯಿ ಚಿಕ್ಕಮ್ಮ ಸಹೋದರಿ ಅಂತ ಕೊಟ್ಟಿರ್ತಾನೆ ಸಹೋದರಿ ಇಸ್ ದ ರೈಟ್ ಆನ್ಸರ್ ನೋಡ್ರಿ ಓಕೆ ಇದು ಬ್ಲಡ್ ರಿಲೇಷನ್ಸ್ ಒಳಗಡೆ ತ್ರೀ ಟೈಪ್ ಒಳಗಡೆ ಬರುವಂಥ ಒಂದು ಕ್ವಶನ್ಸ್ ಇವು ಈ ರೀತಿ ಕ್ವಶನ್ಸ್ನು ಪ್ರೇಮ್ ಮಾಡ್ತಿರ್ತಾನೆ ಇನ್ನು ನೆಕ್ಸ್ಟ್ ಕ್ವೆಶನು ಎರಡು ರೈಲುಗಳು ಗಂಟೆಗೆ ಎರಡು ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ ಎರಡು ರೈಲುಗಳು ತಮ್ಮ ನಿಗದಿತ ನಿಲ್ದಾಣ ತಲುಪಲು ಸಾವಿರ ಕಿಲೋಮೀಟ್ರ್ ಕ್ರಮಿಸಬೇಕು ವಿರುದ್ಧ ದಿಕ್ಕುಗಳಿಂದ ಎರಡೂ ರೈಲುಗಳು ಬೆಳಗಿನ ಹತ್ತು ಗಂಟೆಗೆ ಹೊರಟರೆ ಅವು ಒಂದಕ್ಕೊಂದು ಯಾವ ವೇಳೆ ಸಂಧಿಸುತ್ತವೆ ಅಂತ ಕ್ವೆಶನ್ ಕೇಳ್ತಾನೆ ಇಲ್ಲ ನೋಡ್ರಿ ಟೋಟಲ್ ಆಗಿ ಅದು ಎಷ್ಟು ಕಿಲೋಮೀಟ್ರ್ ಚಲಿಸ್ಬೇಕು ಅವು ಸಾವಿರ ಕಿಲೋಮೀಟ್ರ್ ಚಲಿಸ್ಬೇಕು ಎರಡು ರೈಲುಗಳಿದ್ದಾವೆ ಆ ಎರಡು ರೈಲುಗಳು ಟೋಟಲಾಗಿ ಸಾವಿರ ಕಿಲೋಮೀಟ್ರನ್ನ ಚಲಿಸ್ಬೇಕು ಅದರೊಳಗಡೆ ಎರಡು ರೈಲುಗಳು ಒಂದು ನಿಲ್ದಾಣ ತಲುಪಲು ಎಷ್ಟಾಗ್ತಾವಪ್ಪ ಅಂದ್ರೆ ವಿರುದ್ಧ ದಿಕ್ಕುಗಳಲ್ಲಿ ಕ್ರಮಿಸ್ತಾವೆ ಹೌದಾ ಇದು ಒಂದು ರೈಲು ಇದು ಒಂದು ರೈಲು ಈ ಕಡೆ ಎರಡು ವಿರುದ್ಧವಾಗಿ ಚಲಿಸ್ತವೆ ಅಂದರೆ ಅಪೋಸಿಟ್ ಚಲಿಸಿದಪ್ಪ ಅಂದರೆ ಒಂದು ಸಾವಿರ ಕಿಲೋಮೀಟ್ರನ್ನ ಅವು ಚಲಿಸ್ಬೇಕು ಗಂಟೆಗೆ ಎಷ್ಟು ಹೋಗ್ತಾವಪ್ಪ ಅಂದರೆ ಗಂಟೆಗೆ ಬೆಳ ಒಂದು ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಎರಡು ನೂರು ಕಿಲೋಮೀಟ್ರ್ ವೇಗದಲ್ಲಿ ಚಲಿಸ್ತಾವೆ ಎರಡುನೂರು ಕಿಲೋಮೀಟ್ರ್ ವೇಗದಲ್ಲಿ ಚಲಿಸುವ ರೈಲು ಒಂದು ಸಾವಿರ ಕಿಲೋಮೀಟ್ರ್ ಕ್ರಮಿಸಬೇಕು ವಿರುದ್ಧ ದಿಕ್ಕಗಳಿಂದ ಎರಡು ರೈಲುಗಳು ಎಷ್ಟು ಗಂಟೆಗೆ ಹೋಗ್ತಾವಪ್ಪ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆ ಎರಡು ಕಿಲೋಮೀ ಎರಡುನೂರು ಕಿಲೋಮೀಟ್ರ್ ಗಂಟೆ ವೇಗದಲ್ಲಿ ಅವು ಏನು ಮಾಡ್ತಾವಪ್ಪ ಅಂದ್ರೆ ಚಲಿಸ್ತಿರ್ತವೆ ಹೀಗಾಗಿ ಅಪೋಸಿಟ್ ಅಪ್ಪ ಅಂದ್ರೆ ಈ ಟ್ರೈನ ಈ ಕಡೆ ಎರಡುನೂರು ಕಿಲೋಮೀಟ್ರ್ ಹೋಗ್ತದೆ ಇದು ಎರಡುನೂರು ಕಿಲೋಮೀಟ್ರ್ ಹೋಗ್ತದೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಸಾವಿರ ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಸಾವಿರ ಕಿಲೋಮೀಟರ್ ಡಿಸ್ಟೆನ್ಸ್ನ ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ಬಿಡ್ತವೆ ಎಟ್ಟೆ ಟೈಮ್ ಹತ್ತು ಗಂಟೆಗೆ ಹೊರಟ್ರೆ ಅವು ಒಂದಕ್ಕೊಂದು ಯಾವ ವೇಳೆ ಸಂಧಿಸುತ್ತವೆ ಅಥವಾ ಕ್ವಶನ್ ಕಥನ ಯಾವಾಗ ಒಮ್ಮೆ ಬೆಟ್ಟ ಆಗ್ತಪ್ಪ ಅಂದರೆ ಇವು ಎರಡು ಕಿಲೋಮೀಟ್ರ್ ಅಂತ ಹೋದಂತಿಕೊಂಡ್ರೆ ಇದನ್ನು ಎರಡು ಎರಡುನೂರು ಕಿಲೋಮೀಟ್ರ್ ಹೋಯ್ತು ಗಂಟೆಗೆ ಹೇಳ್ತಾ ಇರೋದಾ ಒಂದು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಟ್ಟು ಹಪ್ಪಾ ಅಂದ್ರೆ ಇದು ಎರಡು ನೂರು ಕಿಲೋಮೀಟ್ರ್ ಇದು ಎರಡು ನೂರು ಕಿಲೋಮೀಟ್ರ್ ಟೋಟಲ್ ಎಷ್ಟಾಯಿತು ನಾಲ್ಕುನೂರು ಕಿಲೋಮೀಟ್ರ್ ಆಯಿತು ಈಗ ಇವು ಈ ಸೈಡ್ ಹೊಳ್ತದಿದು ಇದು ಈ ಸೈಡ್ ಹೊಳ್ತದೆ ಇದು ಎಲ್ಲಿ ಎರಡುನೂರು ಕಿಲೋಮೀಟ್ರು ಇದು ಎರಡುನೂರು ಕಿಲೋಮೀಟ್ರ್ ಟೋಟಲ್ ಎಷ್ಟಾಯಿತು ಎರಡುನೂರು 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 ಇದು ನಾಲ್ಕುನೂರು ಇದು ನಾಲ್ಕುನೂರು ಆಯಿತು ಹೌದಾ ಆಯಿತು ಇನ್ನೂ ಎಷ್ಟು ನೂರು ಉಳಿತ್ರಿ ಇನ್ನು ಎರಡು ನೂರು ಕಿಲೋಮೀಟ್ರ್ ಉಳಿತು ಬರೀ ಎಂಟುನೂರು ಕಿಲೋಮೀಟ್ರ್ ದಾಟಿಸಿತ್ತು ಈಗ ಇದು ಒಂದು ನೂರು ಕಿಲೋಮೀಟ್ರ್ ಇದು ಒಂದು ನೂರು ಕಿಲೋಮೀಟ್ರ್ ಒಂದು ಗಂಟೆಗೆ ನೂರು ಕಿಲೋಮೀಟ್ರ್ ಹೋದ್ರೆ ಅರ್ಧ ಗಂಟೆಗೆ ಅಷ್ಟು ಹೋಗ್ತದೆ ನೂರು ಕಿಲೋಮೀಟ್ರ್ ಹೋಗ್ತದ ಹಾಗಾಗಿ ಇದು ಇದು ಒಂದು ನೂರು ಕಿಲೋಮೀಟ್ರ್ ಇದು ಒಂದು ನೂರು ಕಿಲೋಮೀಟ್ರ್ ಬಂತಂತ ಕೊಡ್ರಿ ಇಲ್ಲಿ ಅರ್ಧ ಗಂಟೆ ಇದು ಒಂದು ಗಂಟೆ ಇದು ಒಂದು ಗಂಟೆ ಇದು ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಎರಡೂವರೆ ಗಂಟೆ ಹೀಗಾಗಿ ಎರಡೂವರೆ ಗಂಟೆ ಅವು ಏನು ಮುಗ್ತಾವಪ್ಪ ಅಂದ್ರೆ ತೆಗೆದುಕೊಳ್ತಾವೆ ಅಂದರೆ ಹತ್ತು ಗಂಟೆಗೆ ಬಿಟ್ಟಿದ್ದುಪ್ಪ ಅಂದ್ರೆ ಎರಡೂವರೆ ಗಂಟೆ ನಾವು ಅವು ಕ್ರಮಿಸ್ತವೆ ಹಾಗಾದರೆ ಹತ್ತಿರಲಿಂತ್ರ ಬೆಳಗ್ಗೆ ಹತ್ತು ಗಂಟೆಗೆ ಬಿಟ್ಟರಪ್ಪ ಅಂದ್ರೆ ಮಧ್ಯಾಹ್ನ ಎರಡೂವರೆ ಗಂಟೆ ನಾವು ಹೆಚ್ಚಿಗೆ ಮಾಡಬೇಕು ಹಣ್ಣು ಹತ್ತು ಗಂಟೆ ಅಂದ್ರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅದ್ರ ಮ್ಯಾಗಿಂದ ಅರ್ಧ ತಾಸು ಹನ್ನೆರಡುವರೆ ಹೀಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅವು ಏನಾಗ್ತವಪ್ಪ ಅಂದ್ರೆ ಒಂದಕ್ಕೊಂದು ಸಂಧಿಸ್ತವೆ ಹೀಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಆನ್ಸರ್ ಓಕೆ ಇಲ್ಲಿ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷ ಇದೆ ಎರಡೂವರೆ ತಾಸು ಅವು ಏನಾಗ್ತವಪ್ಪ ಅಂದ್ರೆ ಕ್ರಮಿಸ್ತವೆ ಹೀಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದಕ್ಕೊಂದು ಸಂಧಿಸ್ತವೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ಗಳು ನೋಡಿರಿ ಈ ಕ್ವೆಶನ್ಸ್ನ ಅಲ್ಲಿ ಹಾಕಿಲ್ಲವರು ಇನ್ನೊಂದು ಸ್ವಲ್ಪ ಈ ಕ್ವೆಶನ್ಸನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ಯಾಕಪ್ಪ ಅಂದರೆ ಕ್ಯಾಲೆಂಡ್ ಒಂದನ್ನು ಮುದ್ರಿಸುವಾಗ ಮುದ್ರಕನ್ನು ತಪ್ಪು ಮಾಡಿ ಕೆಲವು ದಿನಾಂಕಗಳ ಹಿಂದೆ ಮುಂದೆ ಮಾಡಿ ಕೆಳಕಂಡಂತೆ ಮುದ್ರಿಸಿದ ಒಂದು ವೇಳೆ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಆದರೆ ಆ ತಿಂಗಳ ನಾಲ್ಕನೇ ತಾರೀಕು ಯಾವಾರು ಬರ್ತದಂತೆ ಕ್ವಶನ್ ಇದೆ ಅದನ್ನು ಇಲ್ಲಿ ಒಂದು ಫ್ರೇಮ್ ಬರ್ತದೆ ಆ ಫ್ರೇಮ್ನ ಹಾಕಿಲ್ಲವರು ಆವಾಗ ನಿಮಗೆ ಈ ಕ್ಲಿಕ್ ಕ್ವಶನು ಕ್ಲಿಯರ್ ಆಗ್ತದೆ ಇದನ್ನು ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟು ಹನ್ನೆರಡು ಇಪ್ಪತ್ತೊಂದು ಮೂವತ್ತ್ಮೂರು ಹದಿಮೂರು ಮೂವತ್ತೊಂದು ನೆಕ್ಸ್ಟ್ ನಂಬರ್ ಯಾವುದು ಅಂತೇಳಿ ಈಗ ನೋಡಿದ ತಕ್ಷಣ ಹೇಳ್ಬೋದು ಇದನ್ನು ಏನಿದೆಯಪ್ಪ ಅಂದ್ರೆ ಹನ್ನೆರಡು ಇದ್ದಿದ್ದು ಏನಾಗಿದ್ಯಪ್ಪ ಅಂದ್ರೆ ಇಪ್ಪತ್ತೊಂದಾಗಿದೆ ಒಂದು ಈ ಸೈಡ್ ಬಂದಿದೆ ಎರಡು ಈ ಸೈಡ್ ಬಂದಿದೆ ಹನ್ನೆರಡು ಇದ್ದಿದ್ದು ಇಪ್ಪತ್ತೊಂದಾಗಿದೆ ಇಲ್ಲಿ ನೆಕ್ಸ್ಟ್ ನಂಬರ್ ಏನಿದೆ ಮೂವತ್ತ್ಮೂರು ನೆಕ್ಸ್ಟ್ ನಂಬರ್ ನೋಡಿರಿ ಹನ್ನೆರಡು ಹಗ ಹದಿಮೂರು ಇದು ಹದಿಮೂರು ಏನಾಗಿದೆ ಮೂವತ್ತೊಂದಿಗೆ ಮೂವತ್ತ್ಮೂರಾಗ ಇಲ್ಲಿ ನೆಕ್ಸ್ಟ್ ನಂಬರ್ ನೋಡಿರಿ ಐವತ್ತೈದು ಇದೆ ಹಾಗಾದರೆ ಇಲ್ಲಿ ಬಿಟ್ಟೋದು ನಂಬರ್ ಯಾವುದು ನಲ್ವತ್ನಾಲ್ಕು ಮೂವತ್ತ್ಮೂರು ನಲ್ವತ್ನಾಲ್ಕು ನೆಕ್ಸ್ಟ್ ಐವತ್ತೈದು ನೆಕ್ಸ್ಟ್ ನೋಡಿರಿ ಹದಿನಾಲ್ಕು ಹದಿನೆರಡು ಹದಿಮೂರು ಹದಿನಾಲ್ಕು ಸೀರಿಯಲ್ ಆಗಿದ್ದಾವೆ ಹೀಗಾಗಿ ಇಲ್ಲಿ ಬಿಟ್ಟೋದು ನಂಬರ್ ಯಾವುದಪ್ಪ ಅಂದರೆ ನಲವತ್ತ್ನಾಲ್ಕು ಮೂರು ಇಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವೆಶನು ಒಂದು ನಿಮಿಷ ಹಾಂ ಇದೊಂದು ಕ್ವಶನ್ ಕೇಳಿದಾನೆ ನೋಡಿರಿ ಟೂ ಡಿವೈಡೆಡ್ ಬೈ ತ್ರೀ ಫೋರ್ ಡಿವೈಡೆಡ್ ಬೈ ಸೆವೆನ್ ಸೆವೆನ್ ಡಿವೈಡೆಡ್ ಬೈ ತರ್ಟೀನ್ ಲೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಇದೆ ಹಾಗಾದರೆ ಇಲ್ಲಿ ಬಿಟ್ಟೋದ್ ಸಂಖ್ಯೆ ಯಾವುದು ನಾವು ಈ ರೀತಿ ಬರ್ಕೋತೀನಿ ನಿಮ್ಗೆ ಕನ್ಫ್ಯೂಸ್ ಆದರೆ ಟೂ ಡಿವೈಡೆಡ್ ಬೈ ಟೂ ಡಿವೈಡೆಡ್ ಬೈ ತ್ರೀ ಫೋರ್ ಡಿವೈಡೆಡ್ ಬೈ ಸೆವೆನ್ ಸೆವೆನ್ ಡಿವೈಡೆಡ್ ಬೈ ತರ್ಟಿ ನೆಕ್ಸ್ಟ್ ಲೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಇಲ್ಲಿ ಮೇಲಾದರೂ ಮೇಲೇದಾದರೂ ನೋಡಿಕೊಡಿರಿ ಕೆಳಗೋದಾದ್ರೂ ನೋಡಿಕೊಡ್ರಿ ಒಂದು ನಿಮ್ಗೆ ಏನಪ್ಪು ರಿಲೇಷನ್ ಸಿಗಬೇಕು ಎರಡು ಇದ್ದಿದ್ದು ನಾಲ್ಕು ಆಗಿದೆ ಅಂದರೆ ಎಷ್ಟು ಹೆಚ್ಚಿಗೆ ಆಗಿದೆ ಎರಡು ಹೆಚ್ಚಿಗೆ ಆಗಿದೆ ನಾಲ್ಕು ಇದ್ದಿದ್ದು ಏಳು ಹೆಚ್ಚಿಗೆ ಆಗಿದೆ ಅಂದರೆ ಮೂರು ಹೆಚ್ಚಿಗೆ ಆಗಿದೆ ಏಳಿದ್ದಿದ್ದು ನಾ ಹನ್ನೊಂದಾಗಿದೆ ಅಂದರೆ ನಾಲ್ಕು ಹೆಚ್ಚಿಗೆ ಇದೆ ಎರಡು ಮೂರು ನಾಲ್ಕು ನೆಕ್ಸ್ಟ್ ಎಷ್ಟು ಹೆಚ್ಚಿಗೆ ಆಗ್ಬೇಕು ನಮಗೆ ಐದು ಹೆಚ್ಚಿಗೆ ಆಗ್ಬೇಕು ಸೀರಿಯಲ್ ಆಗಿ ಹೆಚ್ಚಿಗೆ ಆಗ್ಬೇಕು ತೊಗಿದ್ದಾವೆ ಹನ್ನೊಂದು ಇದ್ದಿದ್ದು ಏನು ಆಗ್ಬೇಕು ರೀ ಹದಿನಾರು ಆಗ್ಬೇಕು ಐದು ಹೆಚ್ಚಿಗೆ ಮಾಡ್ಬೇಕು ನಾವು ಹನ್ನೊಂದಕ್ಕೆ ಐದು ಹೆಚ್ಚಿಗೆ ಮಾಡಿದರೆ ಹದಿನಾರು ಹದಿನಾರು ಎಲ್ಲರ ಆಪ್ಷನ್ದಲ್ಲಿದೆ ನೋಡಿರಿ ಹದಿಮೂರು ಡಿವೈಡೆಡ್ ಬೈ ಇಪ್ಪತ್ತೈದು ಹದಿನೈದು ಡಿವೈಡೆಡ್ ಬೈ ಹದಿನೇಳು ಹದಿನಾರಲ್ಲಿದೆ ಹೀಗಾಗಿ ಇದು ರೈಟ್ ಆನ್ಸರ್ ಆಗಿರ್ತದೆ ನೀವು ಇದೇ ರೀತಿ ಇದನ್ನು ಕೆಳಗಿನ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ ಒಂದು ಸಿಕ್ತರೆ ಸಾಕು ಹೀಗಾಗಿ ಫೋರ್ತ್ ಇಸ್ ದ ರೈಟ್ ಆನ್ಸರ್ ಓಕೆ ಇನ್ನು ನೆಕ್ಸ್ಟ್ ಕ್ವಶನು ಓಕೆ ಇಷ್ಟು ಕ್ವಶನ್ಸ್ಗಳನ್ನ ಎರಡು ಸಾವಿರದ ಆರು ಪಿ ಎಸ್ ಐ ಎಕ್ಸಾಮ್ನಲ್ಲಿ ಕ್ವೆಶನ್ಸ್ ಇನ್ನು ನೆಕ್ಸ್ಟ್ ಎರಡು ಸಾವಿರದ ಏಳು ಪಿ ಎಸ್ ಐ ಕ್ವೆಶನ್ ಪೇಪರ್ನ ನಾ ಇನ್ನೊಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಡ್ತೀನಿ ಈ ರೀತಿ ಸಿಂಪಲ್ ಆಗಿ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಡ್ತಿರ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು